ಇದೇನ ಚಂದ್ರಗಿರಿ ಧರ್ಮಶಾಲೆ ಅನ್ಕೊಂಡಿದ್ಯಾ? ನನ್ ತಂಗಿ ಗಂಡನ್ ಮನೆ ಅನ್ಕೊಂಡಿದೀನಿ. ಅವಳನ್ನ ಒಳ್ಳೆ ತನದಲ್ಲಿ ಮನೇಲಿ ಸೇರಿಸ್ಕೊಂಡ್ರೆ ನಾನ್ ತಂಗಿ ಅಕ್ಕನಾಗಿ ಬಂದಿದ್ದೀನಿ ಅನ್ಕೋ. ಇಲ್ದೇ ಇದ್ರೆ ನನ್ ತಂಗಿಗೆ ಅತ್ತೆ ಆಗಿ ಬರ್ಬೇಕಾಗತ್ತೆ. ನೀನೇ ಆಯ್ಕೆ ಮಾಡ್ಕೋ. ನಿನ್ನ ಬೆದ್ರಿಕೆನ ನಿನ್ ಹತ್ರನೆ ಇಟ್ಕೋ. ಇದಕ್ಕೆಲ್ಲ ಹೆದರ್ಕೊಳ್ಳೋದಕ್ಕೆ ನಾನೇ ನನ್ ತಂಗಿ ಕಲ್ಪನಾ ಅಲ್ಲ. ಹೇಳು, ನನ್ ತಂಗಿ ಅಕ್ಕನಾಗಿ ಇವಳು ನೀ ಮನೆಗೆ ಸೇರಿಸ್ಲೋ ಅಥವಾ ಅತ್ತೆ ಆಗಿ ಬರ್ಲೋ? ಅತ್ತೆ ಆಗಿ ಬಂದ್ರೆ ವಾಪಸ್ ಹೋಗಲ್ಲ, ಸಾಯೋವರೆಗೂ ಇಲ್ಲೇ ಇರ್ಬೇಕಾಗತ್ತೆ. ನಾಚಿಕೆ ಇದ್ದವಳೆ, ನಿನ್ನಂತವ್ರು ಯಾರಿಗೆ ಬೇಕಾದ್ರೂ ಅಕ್ಕ ಆಗ್ತೀರಾ, ಯಾರ ಪಕ್ಕ ಬೇಕಾದ್ರೂ ಬರ್ತೀರಾ? ಸಾಕು ನಿಲ್ಸೋ, ನನ್ನ ಬಗ್ಗೆ ಈಗ ಬೇಕಾಗಿಲ್ಲ. ಮರ್ಯಾದೆಯಿಂದ ನನ್ನ ತಂಗಿನ ಮನೆಗೆ ಸೇರಿಸ್ಕೋತೀಯೋ ಇಲ್ವೋ? ಸಾಧ್ಯನೇ ಇಲ್ಲ. ಬೀದಿಯಲ್ಲಿ ಹೋಗೋರ್ನೆಲ್ಲ ಸೊಸೆ ಅಂತ ಮನೆಗೆ ಸೇರಿಸ್ಕೊಳ್ಳಕ್ಕೆ ಇದು ನಿನ್ನ ಕಾಳಪ್ಪನ ದೊಡ್ಡ ಅಲ್ಲ. ನಿನ್ನ ತಂಗಿಯೇನು ಹತ್ತಾರು ಜನರ ಮುಂದೆ ದಾಳಿ ಕರ್ಕೊಂಡು ಹೇಳ್ತೀನ? ಏಯ್ ಹೋಗೆ. ಅಮಿತಾ, ಇಲ್ಲೇನೋ ಗಲಾಟೆ ಆಗ್ತಿದೆ ಅನ್ಸುತ್ತೆ, ಬಯಲಿ. ಕಲ್ಪನಾ ಅಂದ್ರೆ ಅವಳೆ, ಅವಳ ಜೊತೆ ಇರೋಳು ಮಂಜುಳ ಅನ್ಸುತ್ತೆ. ಸರಿ, ನೀನು ನನ್ ತಂಗಿನ ಮನೆಗೆ ಸೇರಿಸ್ಕೊಳ್ಳಲ್ಲ ಅಲ್ವಾ? ನನಗೆ ನನ್ನ ತಂಗಿ ಭಾರ ಅಲ್ಲ. ಅವಳನ್ನ ಎಲ್ಲಿ ಸಾಕ್ಬೇಕು, ಹೇಗ್ ಸಾಕ್ಬೇಕು ಅಂತಾನು ನನ್ಗೆ ಚೆನ್ನಾಗಿ ಗೊತ್ತು. ತಂಗಿನ ಕರ್ಕೊಂಡು ಬಂದಿರ್ಬೇಕು. ಮತ್ತೆ ಯಾಕೆ ವಾಪಸ್ ಕರ್ಕೊಂಡು ಹೋಗ್ತಿದ್ದಾಳೆ? ಮಾವ ಕೋವಿ ತಗೊಂಡು ಹೆದರಿಸಿರ್ಬೇಕು. ಪಾಪ, ಜೀವ ಭಯ. ಮಾವನ್ಗೆ ಯಾರಾದ್ರೂ ತಿರುಗಿಸಿ ಗುರಿ ಇಡಬೇಕು, ಆಗ ಗೊತ್ತಾಗುತ್ತೆ. ನಿಮ್ಮ ಅಪ್ಪನ ಸರಿಯಾಗಿ ಬುದ್ಧಿ ಕಲಿಸೋ ಗಂಡಸೇ ಇಲ್ವಾ? ಬಾಲ ಬಿತ್ತಾಳೆ ಭೋಸಡಿ, ಅವಳು ತಂಗಿನ ನಾ ಸೊಸೆ ಅಂತ ಮಂಗಳಾರತಿ ಅಂತ ಮನೆ ತುಂಬಿಸ್ಕೋಬೇಕಾಗಿತ್ತಂತೆ. ಇದೇನು ಧರ್ಮರಾಯನ ಛತ್ರನ? ಇವ್ರ ಅಪ್ಪನ ಮನೆ ಆಸ್ತಿ, ನೀನು ಒಂದು ಮಾತಾಡ್ಬೇಕಾಗಿತ್ತು, ಕಥೆನ ಬೇರೆ ಆಗ್ತಿತ್ತು. ಮಾತಾಡೋದೆಲ್ಲ ಆಡೇ ಹೋದ್ಲಲ್ಲ, ನಿಮ್ಗದೇನೋ ಹೇಳ್ತಾ ಇದ್ಲು. ಏನೋ ಅದೇನೋ ಅತ್ತೆಯಾಗಿ ಬರ್ಲ ಅಂದ್ಲು. ಹಾಗಂದ್ರೆ ಏನರ್ಥ? ಏನರ್ಥ ಅಂತ ಅವಳನ್ನೇ ಕೇಳಬೇಕಿತ್ತು. ನೀನು ಇದೆಯಲ್ಲ,
ಮಾತು ಹಾರಿಸ್ಬೇಡಿ. ಅವಳು ಹಾಗಂದಾಗ ನಿಮಗೆ ಸಿಟ್ಟು ಕೆರಳ್ಬಿಡ್ತು, ಸುಟ್ಟಾಗ್ತೀನಿ ಅಂತ ಕೂಗಾಡಿದ್ರಿ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸುಮ್ಮನೆ ಇರ್ತಾರೆ. ಮಾಲಿಗೆ ಸಿಗದ ಹಾಕ್ತಿದ್ದೆ. ಅತ್ತೆಯಾಗಿ ಬರಲ ಅಂದ್ರೆ ಹಾಗಂದ್ರೆ ಏನು ಅಂತ ನೀವು ಕೇಳಬೇಕಿತ್ತು. ಅದನ್ನ ಬಿಟ್ಟು ಬಾಯಿ ಮುಚ್ಚಿಸೋ ಪ್ರಯತ್ನ ಪಟ್ರಿ. ಯಾಕೆ ನಾನಿದ್ದೆ ಅಂತಲ್ಲ. ಏನಾಗಿದೆ ನಿನಗೆ? ಹಾದಿಯಲ್ಲಿ ಹೋಗೋ ಬಿಕ್ನಾಸಿಗಳೆಲ್ಲ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅದಕ್ಕೇನು ಅರ್ಥ ಇರುತ್ತೆ? ಏನರ್ಥ ಅಂತ ಕೇಳಕ್ಕಾಗುತ್ತ? ಅವಳು ಹೇಳೋ ಸುಮ್ಮನೆ ಕೂಗಾಡಿದ್ಲು ಅಂದ್ರೆ ಸುಮ್ಮನೆ ಬೈದ್ರೆ ಅರ್ಥ ಇರಲ್ಲ ನಿಜ. ಆದ್ರೆ ಕಲ್ಪನಾಗೆ ಅತ್ತೆಯಾಗಿ ಬರಲ ಅಂದಿದ್ದು ಸುಮ್ಮನೆ ಹೇಳಿದ ಮಾತಲ್ಲ. ನನ್ನ ಬಾಯನ್ನು ಮುಚ್ಚಕ್ ಬರಬೇಡಿ. ಯಾವ ದೊಡ್ಡ ಹೆಂಡತಿಗಾದ್ರೂ ಇದು ಅರ್ಥ ಆಗುತ್ತೆ. ಹುಚ್ಚಿ ತರ ಕೂಗಾಡಿದ್ರೆ ಏನ್ ಅರ್ಥ? ಹುಚ್ಚಿ ತರ ಕೂಗಾಡ್ಲಿಲ್ಲ ಅವಳು, ವೈಯಾರ ಮಾಡ್ಕೊಂಡು ಕೇಳಿದ್ಲು. ನನ್ಗನ್ಸುತ್ತೆ ನಿಮ್ಮಿಬ್ಬರಿಗೂ ಸಂಬಂಧ ಇದೆ. ಯಾರು? ಏನೇ ಸಂಬಂಧ? ಆ ದೇವದಾಸಿ ಜೊತೆಗೆ ನನಗೇನೇ ಸಂಬಂಧ? ಅವಳು ತರ ನೀನು ಬಾಯಿ ತನ್ನ ಬಗಳ್ತಾ ಇದೆಯಲ್ಲ. ಅವಳು ಅಷ್ಟೆಲ್ಲ ಮಾತಾಡಿದ ಮೇಲೂ ನೀವು ಸುಮ್ಮನೆ ಇದ್ರಿ ಅಂದ್ರೆ ನಿಮ್ಮಿಬ್ಬರ ಬಗ್ಗೆ ಸಲಿಗೆ ಇದೆ ಅಂತ ಆಯ್ತು. ಅದಕ್ಕೆ ಅವಳು ಹಾಗೆ ಮಾತಾಡಿದಾಳೆ. ಸಲಿಗೆ ಇದ್ದಿದ್ರೆ ಹುಚ್ಚಿಕೊಂಡು ಹೋಗ್ತಿದ್ಲ? ಹೇಗೆ ಓಡಿಸ್ತೇ ಅವಳನ್ನ ಹುಚ್ಚು ನಾಯಿ ಓಡಿಸ್ದಾಗೆ? ವಾಪಸ್ ಬರ್ತಾ ಇದೆ. ಹೆದರ್ಕೊಂಡು ಓಡ್ ಹೋದ್ಲು ಅಂದ್ರಲ್ಲ ಆ ಮಂಜುಳ ಬರ್ತಾ ಇದ್ದಾಳೆ. ನೋಡಿ ನೋಡಿ, ಮನೆ ಒಳಗೆ ಹೆಜ್ಜೆ ಇಟ್ಟರೆ ಚೆನ್ನಾಗಿರಲ್ಲ. ಯಾರು? ಏನ್ರಿ ಈ ಧರ್ಮ? ಏನ್ ಮನೇಲಿ ಇವರದ್ದೇನು ತಮಾಷೆ ನಡೀತಿದೆ ಅಂತ ನೋಡಕ್ ಬಂದ್ರ? ಮದುವೆ ಅನ್ನೋದು ನಿನ್ನ ತಮಾಷೆ ಆಗಿರ್ಬೋದು ಧರ್ಮಯ್ಯ. ನಿನ್ನ ಮಗ ನನ್ನ ತಂಗಿಗೆ ತಾಳಿ ಕಟ್ಟಿದ್ದು ತಮಾಷೆ ಅಲ್ಲ ಅಂತ ಸಾಕ್ಷಿ ಆಗೋದಕ್ ಬಂದಿದ್ದಾರೆ ಇವರೆಲ್ಲ. ಈ ಹೆಣ್ಣಿನ ಮಾತು ಕೇಳಿ ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದೀರಾ ಅಂದ್ರೆ ಇದು ನಿಮ್ಮೂರಿಗೆ ನೀವು ಮಾಡಿರೋ ಅವಮಾನ ಅಲ್ವಾ? ನಮ್ಮ ಯಜಮಾನ್ರು ಏನು ಅಂತ ನಿಮ್ಗೆಲ್ರಿಗೂ ಗೊತ್ತು. ಅವರಿಗಿಂತ ಇವಳು ಮಾತೆ ಹೆಚ್ಚಾಯ್ತಾ ನಿಮ್ಗೆ? ವಿಷಯ ಏನಂತ ತಿಳ್ಕೊಳಕ್ ಬಂದ್ವಿ. ಏನ್ ತಪ್ಪು ಮಾಡದಿದ್ರೆ ನಮಗೂ ಸಂತೋಷ ಅಲ್ವಾ? ನಿಮ್ಮ ಜನಗಳ ಮುಂದೆನೆ ನೀನ್ ಕೆಟ್ಟ ಮನುಷ್ಯ ಆಗ್ಬೇಡ ಧರ್ಮಯ್ಯ. ಇವರು ನಿನ್ನ ಒಳ್ಳೆತನ ಮಾತ್ರ ನೋಡಿದ್ದಾರೆ.
ಇವತ್ತು ನೀನು ಒಳ್ಳೆ ತಂದೆಯಿಂದ ನಡ್ಕೊಳ್ದೆ ಇದ್ರೆ ನಿನ್ನ ಬಂಡತನ ಇವ್ರ ಮುಂದೆ ಬಯಲಾಗುತ್ತೆ. ಎಲ್ಲದಕ್ಕೂ ಇವರೇ ಸಾಕ್ಷಿ ಆಗ್ತಾರೆ. ಒಂದು ಈಡ್ ಹಾರಿದ್ರೆ ಸಾಕ್ಷಿಗಳೆಲ್ಲ ಚಲ್ಲಾಪಿಲ್ಲಿ ಆಗುತ್ತೆ. ಅವ್ರು ಯಾವ್ದಕ್ಕೆ ಸಾಕ್ಷಿ ಆಗ್ತಾರೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಆಯ್ತು, ಕಲ್ಪನಾ ಈ ಮನೆ ಸೊಸೆ ಅನ್ನೋದಕ್ಕೆ ಸಾಕ್ಷಿ ಆಗದೆ ಇದ್ರೆ ಕಡೆ ಪಕ್ಷ ನಿನ್ನಿಂದ ನಡೆಯೋ ಅನಾಹುತಕ್ಕಾದ್ರೂ ಇವರೆಲ್ಲ ಸಾಕ್ಷಿ ಆಗ್ತಾರೆ. ಗುಂಡು ಹಾರಿಸ್ತೀಯಾ? ಹಾರಿಸು. ನಮ್ಮ ಸಾವುಗಾದ್ರೂ ಇವರೆಲ್ಲ ಸಾಕ್ಷಿ ಆಗ್ಲಿ. ನಿನ್ನ ಕೋವಿ ಶಕ್ತಿನೇ ದೊಡ್ಡದು ಅನ್ನೋದಾದ್ರೆ ಅದು ನಡೆದು ಹೋಗ್ಲಿ. ನನ್ ತಂಗಿಯೇನು ಸುಮ್ ಸುಮ್ನೆ ಈ ಮನೆಗೆ ಬಂದಿಲ್ಲ, ನಿನ್ನ ಮಗನಿಂದ ತಾಳಿ ಕಟ್ಟಿಸ್ಕೊಂಡು ಬಂದಿದ್ದಾಳೆ. ಆದ್ರೆ ನೀನೇನೇನ್ ಕಾಟ ಕೊಟ್ಟೆ ಹೇಳು, ಅದನ್ನ ನಿನ್ ಜನರು ಕೇಳಲಿ. ರಾತ್ರಿ ರಾತ್ರಿ ಇವಳನ್ನ ಮನೆಯಿಂದ ಹೊರಗಡೆ ಹಾಕಿ ನಿನ್ನ ರೌಡಿ ಮಗ ಗುರು ಕೈಯಿಂದ ಇವಳ ಗುಂಡು ಹಾರಿಸಿ ಸಾಯಿಸೋದಕ್ ನೋಡಿದ್ಯಾ? ಇವಳ ಊಟನು ಕೊಡದೆ, ಮಲ್ಗೋಕ್ ಜಾಗನು ಕೊಡದೆ ನರಳಿಸಿದ್ಯಾ? ನೀನ್ ಆ ಬಂಡ ಡ್ರೈವರ್ ಜೊತೆ ಇವಳನ್ನ ಚಂದ್ರಗಿರಿಗೆ ಅಂತ ಕಳಿಸಿ ಇವಳ ಮಾನ ತೆಗೆಯೋ ಕೆಲಸ ಮಾಡಿದ್ಯಾ? ನಡು ರಾತ್ರಿಲಿ ಕಾಡ್ ಮಧ್ಯೆ ಇವಳನ್ನ ಬಿಟ್ಟು ಬರೋದಕ್ಕೆ ಹೇಳಿದ್ಯಾ? ಕೈಯಲ್ಲಿ ಬಿಳು ಕಾಸು ಇಲ್ದೆ ಇವಳು ಏನೇ ನರ್ಕ ಅನ್ಭವಿಸಿದಾಳೆ ಗೊತ್ತಾ ನಿನ್ಗೆ? ಏನಮ್ಮ, ನಿಮ್ಮ ದೊಡ್ಡಸ್ಗೆ ಬಗ್ಗೆ ಬೇಕಾದಷ್ಟು ಮಾತಾಡಿದ್ರಿ, ಇದೆಲ್ಲ ನಿಮ್ ದೊಡ್ಡಸ್ಗೆನಾ? ನಮ್ಮನ್ನ ದೇವದಾಸಿಗಳು ಅಂತ ಹಂಗಿಸ್ತಿರಲ್ಲ, ಮನೆ ಸೊಸೆ ಮೇಲೆ ಅತ್ಯಾಚಾರ ಮಾಡೋಷ್ಟು ಕೆಟ್ಟವರಲ್ಲ ಈ ದೇವದಾಸಿಗಳು. ಇದೆಲ್ಲ ನಿಮ್ಮಂತ ಇವರಂತ ದೊಡ್ಡ ಕುಲದವರ ಕೆಲ್ಸ. ಹೇಳಕ್ ಹೋದ್ರೆ ಬೇಕಾದಷ್ಟಿದೆ. ಇದ್ರ ಮುಂದೆ ನಿನ್ ಗುಂಡು ಹಾರ್ಸೋದು ದೊಡ್ಡ ವಿಷಯ ಅಲ್ವೇ? ಅಲ್ಲ, ಹಾರ್ಸೋ ಗುಂಡು. ನೋಡಮ್ಮ, ದಯವಿಟ್ಟು ಹೊರಟೋಗು. ಈ ಗಲಾಟೆ ಎಲ್ಲ ನನ್ ಮನೇಲಿ ಆಗೋದು ನನ್ಗೆ ಇಷ್ಟ ಇಲ್ಲ. ಇವಳನ್ನ ಸೊಸೆ ಅಂತ ಒಪ್ಕೊಳ್ಳಿ, ಒಂದು ಮಾತಾಡ್ದೆ ಹೊರಟೋಗ್ತೀನಿ. ಸಾಧ್ಯ ಇಲ್ಲ, ಇವಳು ನನ್ ಮನೆ ಸೊಸೆನೇ ಅಲ್ಲ. ಸಾಧ್ಯ ಇಲ್ಲ ಅಂತ ಹೇಳೇ ಹೇಳ್ತೀರಾ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಇವರನ್ನೆಲ್ಲ ಕರ್ಕೊಂಡು ಬಂದಿದ್ದು. ಮದುವೆ ಆಗಿರೋದನ್ನ ಇಲ್ಲ ಅಂತಿದ್ದೀರಿ, ಸೊಸೆನ ಸೊಸೆನೆ ಅಲ್ಲ ಅಂತಿದ್ದೀರಿ, ಸತ್ಯನ ಸುಳ್ಳು ಮಾಡ್ತಿದ್ದೀರ. ಇದೆಲ್ಲ ನಿಮ್ಮೂರ್ ಜನರ ಮುಂದೆನೆ ನಿರ್ಧಾರ ಆಗ್ಲಿ. ನೀವು ಮುಚ್ಚಿಟ್ಟಿರೋ ಸತ್ಯನ ಇವತ್ತು ನಾನು ಹೊರಗೆಂಟು ನಿಜ ಮಾಡಿ ತೋರಿಸ್ತೀನಿ. ಇವಳು ಈ ಮನೆ ಸೊಸೆ ಅನ್ನೋದನ್ನ ತೋರಿಸ್ತೀನಿ. ದಯವಿಟ್ಟು ಇದೆಲ್ಲ ನಿಲ್ಲಿಸ್ರಿ. ಅದಾಗೇನಿಲ್ಲತ್ತೆ, ನೀನು ಯಾಕೆ ಚಿಂತೆ?
ಚಂದ್ರಗಿರಿಲಿ ಅಷ್ಟು ಜನರ ಮುಂದೆ ದೇವ್ರ ಮುಂದೆ ನಿನ್ನ ಮಗ ಹರಿ ಇವಳಿಗೆ ತಾಳಿ ಕಟ್ಟಿದ್ದನ್ನ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಇವತ್ತು ನಿನ್ನೂರ್ ಜನರ ಮುಂದೆನೆ ಅವರಿಬ್ರಿಗು ಇನ್ನೊಂದ್ಸಲ ಮದ್ವೆ ಮಾಡಿಸ್ತೀನಿ. ಇದಕ್ಕೆ ನಿನ್ನೂರ್ ಜನರೇ ಸಾಕ್ಷಿ ಆಗ್ತಾರೆ. ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ನಿನ್ಗೆ? ಮದುವೆ ಆಗೋದು ಸಂಪ್ರದಾಯ ತಾನೆ. ಅದಕ್ಕೆ ಈ ಬೆಂಕಿ ನಿನ್ನ ಮಗ ನನ್ನ ತಂಗಿ ಇಬ್ರು ಕೈ ಕೈ ಹಿಡಿದು ಇದ್ರ ಸುತ್ತ ಏಳು ಹೆಜ್ಜೆ ಇಟ್ಟು ಸಪ್ತಪದಿ ತುಳಿತಾರೆ. ಆಮೇಲೆ ನಿನ್ನ ಮಗ ಇವರೆಲ್ಲರ ಎದುರುಗಡೆ ನನ್ನ ತಂಗಿ ಕುತ್ತಿಗೆಗೆ ತಾಳಿ ಕಟ್ತಾನೆ. ಇದೆಲ್ಲ ಬಲವಂತ ಅಲ್ಲ ಧರ್ಮಯ್ಯ, ಹರಿಗೆ ನಾನೇನು ಬಲವಂತ ಮಾಡಲ್ಲ. ಅವನಾಗೆ ತಾಳಿ ಕಟ್ತಾನೆ. ನಿನ್ನೂರ್ ಜನರೆಲ್ಲ ಒಪ್ಪಿದ್ರೆ ಆಮೇಲಾದ್ರೂ ನನ್ನ ತಂಗಿನ ನಿನ್ನ ಮನೆ ಸೊಸೆ ಅಂತ ಒಪ್ಕೊಂಡು ಮನೆಯೊಳಗೆ ಸೇರಿಸ್ಕೋತೀಯ ತಾನೆ? ಧರ್ಮಯ್ಯನವ್ರೆ, ದಯವಿಟ್ಟು ನಿಮ್ಮ ಮಗನ ಕರೀತೀರಾ?